ಈಗ ಜಸ್ಟ್ ಎದ್ದೆ ಆ್ಯಂಡ್ ಎಲ್ಲೂ ಹೋಗ್ತಾ ಇಲ್ಲ. ಯಾಕೆ ನಾನು ಇಷ್ಟೊಂದೆಲ್ಲ ಕೂದಲು ಸರಿ ಮಾಡ್ಕೋತಾ ಇದ್ದೀನಿ ಗೊತ್ತಾ? ಯಾಕೋ ಕ್ಯಾಮ್ರಾದಲ್ಲಿ ನೋಡ್ಕೊಂಡಾಗ ಸರಿ ಅನ್ನಿಸ್ಲಿಲ್ಲ, ಹಾಗಾಗಿ ಸರಿ ಮಾಡಿಕೊಂಡೆ ಅಷ್ಟೇ. ಬನ್ನಿ ಹೋಗೋಣ ಈಗ. ಎಲ್ಲಿಗೆ? ಆಫೀಸ್ಗೆಲ್ಲ ಬಟ್ಟೆ ತೊಗೊಂಡು ಬಟ್ಟೆ ನೆನೆ ಹಾಕೋಕ್ಕೆ ಹೋಗೋಣ. ನನಗೊಂಥರ ಹಾಗೆ ಫೀಲ್ ಆಗ್ತಾಯಿತ್ತು, ಏಕೆಂದರೆ ಅಲ್ಲಿ ಬಮ್ ಬ್ಯಾಗ್ ಇದೆ ಅಲ್ಲ, ಸೊ ಅದೊಂಥರ ನನಗೆ ಲ್ಯಾಪ್ಟಾಪ್ ಬ್ಯಾಗ್ ಥರ ಅನ್ನಿಸ್ತಾ ಇತ್ತು, ಇಲ್ಲಿ ಪೋಸ್ ಕೊಡ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ಸೊ ಬಟ್ಟೆದು ಏನೂ ಅಲ್ಲ, ನನಗೆ ನಗು ಬರ್ತಾ ಇದೆ ನನ್ನ ಅವಸ್ಥೆ ನೋಡಿ. ಬನ್ನಿ ಈಗ ಬಟ್ಟೆ ಒಗೆಯೋಕ್ಕೆ ಹೋಗೋಣ. ಒಗ್ಯಕ್ಕಲ್ಲ ಗೈಸ್, ಸಾರಿ, ನೆನೆಯಾಕಕ್ಕೆ ಹೋಗೋಣ. ನಮ್ಮನೆ ಕಾರ್ ನೋಡಿದಾಗೆಲ್ಲ ಅನಿಸೋದು ನಾನು ಒಂದು ಕಾರ್ ತೊಗೋಬೇಕು ಅಂತ. ಗೊತ್ತಿಲ್ಲ ಯಾವಾಗ ತಗೋತೀನಿ ಅಂತ, ಬಟ್ ಡೆಫಿನೆಟ್ಲಿ ಐ ವಿಲ್ ಟೇಕ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ತುಂಬ ಲೇಟ್ ಆಗಿಬಿಟ್ಟಿದೆ ಇವತ್ತು. ಎಷ್ಟು ಗೊತ್ತಾ ಟೈಮ್? ಈಗ 7:30. ಈಗ ಎದ್ದಿದ್ದೀನಿ ನೋಡಿ, ಎಷ್ಟು ನಿದ್ದೆ ಮಾಡಿದ್ದೀನಿ. ಬನ್ನಿ ಫಸ್ಟು ಬಟ್ಟೆ ನೆನೆ ಹಾಕೋಣ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೂರ್ಯ ಫಾಲೆ ನೋಡಿ, ಕಣ್ಬಿಡೋಕ್ಕಾಗಲ್ಲ, ಮೇಲೆ ಬಂದ್ಬಿಟ್ಟಿದ್ದಾನೆ. ನಾಲ್ಕೈದು ಕೋಳಿ ಒಟ್ಟಿಗೆ ಇದ್ದಾವಲ್ಲ ಈ ಗೂಡಲ್ಲಿ, 6 ಕೋಳಿ ಇದ್ದಾವೆ, 6-7 ಇರಬೇಕು ಗೈಸ್. ಕಚ್ಚಾಡ್ತಾವೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಸೊ ಈಗ ಬನ್ನಿ ಬಟ್ಟೆನ ನೆನೆ ಹಾಕೋಣ. ನೆನ್ನೆ ಮಿಕ್ಕಿರೋ ಸರ್ಫ್ ನೀರಲ್ಲಿ ಏನಿದು, ಹಾಂ, ಬಾತ್ರೂಮ್ದು ಕಾರ್ಪೆಟ್ನ ನೆನೆ ಹಾಕಿದ್ದೆ. ಈಗ ಒಗಿಬೇಕು ಗಾಯ್ಸ್. ನೀರು ತುಂಬಿತು, ಈಗ ಬಟ್ಟೆ ನೆನೆ ಹಾಕೋಣ. ತಿಂಡಿ ಏನು ಮಾಡೋದು ಯೋಚನೆ ಮಾಡಿರಲಿಲ್ಲ, ಬಟ್ ದೋಸೆ ಹಿಟ್ಟು ಖಾಲಿ ಆಗಿದೆ, ಹಂಗಾಗಿ ರೊಟ್ಟಿ ಮಾಡ್ತೀನಿ. ಆದರೆ ರೊಟ್ಟಿಗೆ ಚಟ್ನಿ ಮಾಡೋಣ ಅಲ್ಲ, ರೊಟ್ಟಿಗೆ ಏನು ನೆಂಚ್ಕೊಳ್ಳೋಕ್ಕಿಲ್ಲ ಅಂದರೆ ಚೆನ್ನಾಗಿರಲ್ಲ. ಚಟ್ನಿ ಮಾಡ್ತೀನಿ, ಮಾಡೋಣ. ಹಾಲು ಕಾಯಕ್ಕಿಟ್ಟಿದ್ದೀನಿ, ಇಲ್ಲಿ ರೊಟ್ಟಿಗೆ ಗಂಜಿ ಮಾಡ್ಕೋತಾ ಇದ್ದೀನಿ. ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ, ಸೊ ಅಡುಗೆ ಮನೆಗೆ ಬಂದು ನೋಡಿದೆ, ಟೊಮೊಟೊ ಸಾರು ಗೊಜ್ಜಾಗಿತ್ತು. ಸೊ ಇದೇ ಆಗುತ್ತೆ ಇವತ್ತು ತಿಂಡಿಗೆ ರೊಟ್ಟಿ ಜೊತೆಗೆ. ಸೊ ರೊಟ್ಟಿ ಮಾಡಿದ್ರೆ ಮುಗೀತು, ಹಾಲು ಕಾಯ್ತಾ ಇದೆ, ಆಫ್ ಮಾಡೋಣ. ಫಸ್ಟು ರೊಟ್ಟಿನೇ ಮಾಡಿಟ್ಬಿಡ್ತೀನಿ, ಬಿಕಾಸ್ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ರೊಟ್ಟಿ ಮಾಡಾದಮೇಲೆ ಆಮೇಲೆ ಬಟ್ಟೆ ಒಗೆಯೋಣ. ರೊಟ್ಟಿ ಮಾಡಾಯಿತು, ಇಷ್ಟು ರೊಟ್ಟಿ ಮಾಡಿದ್ದೀನಿ. ಸೊ ಇದು ಕೊನೆಯ ರೊಟ್ಟಿ. ಬನ್ನಿ ಇವಾಗ ರೊಟ್ಟಿ ತಿನ್ನೋಣ. ಇವತ್ತು ತಿಂಡಿ ಟೊಮೊಟೊ ಸಾರು ಹೋಗಿ ಗೊಜ್ಜಾಗಿದೆ, ಟೊಮೊಟೊ ಗೊಜ್ಜು ಮತ್ತು ರೊಟ್ಟಿ. ನಮ್ಮ ಅತ್ತೆ ಯಾವಾಗ ತಿಂಡಿ ತಿಂತಾರೋ ಹೇಳೋಕ್ಕಾಗಲ್ಲ, ಹಾಗಾಗಿ ಫಸ್ಟು ತಿಂಡಿ ಮಾಡಿಟ್ಬಿಡೋಣ ಅಂದ್ಕೊಂಡು ತಿಂಡಿ ಮಾಡಿದ್ದೀನಿ, ಆಮೇಲೆ ಬಟ್ಟೆ ಒಗಿಬೇಕು. ಅದಕ್ಕೂ ಮುಂಚೆ ಬಿಸಿ ಬಿಸಿ ರೊಟ್ಟಿ ಇದೆ ಅಲ್ಲ, ಸೊ ಫಸ್ಟು ತಿಂದುಬಿಡೋಣ, ಆಮೇಲೆ ಹೋಗಿ ಬಟ್ಟೆ ಒಗೆಯೋಣ. ಬೇಕಾ ರೊಟ್ಟಿ? ಚೆನ್ನಾಗಿದೆ. ಇವತ್ತು ಆ್ಯಕ್ಚುಲಿ
ರಿಮೈನಿಂಗ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಇವತ್ತು ವೋಟಿಂಗ್ ಇದೆ. ಸೊ ಅದರಲ್ಲಿ ನಮ್ಮ ಉತ್ತರ ಕನ್ನಡ ಅನ್ನೋ ಒಂದು ಇಲ್ಲಿ ಇವತ್ತು ಓಟ್ ಹಾಕಕ್ಕೆ ಕರ್ಕೊಂಡು ಹೋಗ್ಬೇಕು ನಮ್ಮ ಅತ್ತೆನ. ನನ್ನ ಗಂಡ ಏನೋ ಮೋಸ್ಟ್ಲಿ ತೊಗೊಂಡೋಗಿರ್ಬೇಕು ಸ್ಕೂಟಿ ಅನಿಸುತ್ತೆ, ನೋಡ್ತೀನಿ. ತೊಗೊಂಡೋಗಿಲ್ಲ ಅಂದರೆ ಓಟ್ ಹಾಕಿಸ್ಕೊಂಡು ಕರ್ಕೊಬರ್ತೀನಿ. ನನ್ನ ನೋಟ್ ಗೊತ್ತಲ್ಲ ನಿಮಗೆ ಅಲ್ಲಿರೋದು ಇಲ್ಲಿಲ್ಲ. ನನ್ನ ಹಸ್ಬೆಂಡ್ನ ನನಗೆ ಇದುವರೆಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಈ ರೀತಿ ತರ್ತಾನೆ ಅಲ್ವಾ, ನಾನು ಏನಂತ ಅರ್ಥ ಮಾಡ್ಕೋಬೇಕು? ಕೆಲವೊಬ್ಬರು ಮನೆ ಏನೂ ಇರಲ್ಲ, ನಮ್ಮ ಮನೆ ಇಷ್ಟೊಂದೆಲ್ಲ ಇದೆ, ಆದರೂ ನನಗೆ ಏನೂ ಅರ್ಥ ಆಗಲ್ಲ. ಶೆಲ್ಫಿಂದ ಪಾತ್ರೆ ಎಲ್ಲ ತೆಗೆದು ಧೂಳಾಗಬಾರ್ದು ಅಂದ್ಬಿಟ್ಟು ಕೆಳಗಡೆ ಇಟ್ಟಿದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ. ಇನ್ನೂ ಏನೂ ಮಾಡಿಲ್ಲ ಗಾಯ್ಸ್, ಜಸ್ಟ್ ಸಾಮಾನೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಒಂದು ಕಡೆ ಶಿಫ್ಟ್ ಮಾಡಿಬಿಟ್ಟು ಬಂದಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ, ಇನ್ನು ಬಟ್ಟೆ ಬೇರೆ ಒಗಿಬೇಕು ಗಾಯ್ಸ್. ಇನ್ನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸೊ ಬನ್ನಿ, ಅಷ್ಟರಲ್ಲಿ ಸ್ವಲ್ಪ ಹಣ್ಣಿದೆ, ತಿನ್ಬಿಟ್ಟು ಬಂದ್ಬಿಡೋಣ. ಇದು ಹಸ್ಬೆಂಡ್ ಬಿಟ್ಟಿರೋ ಹಣ್ಣು, ಸೊ ಬನ್ನಿ ತಿನ್ನೋಣ. ನಾನು ಕಟ್ ಮಾಡಿಟ್ಟಿಲ್ಲ ಗಾಯ್ಸ್, ಅವರಮ್ಮ ಕಟ್ ಮಾಡಿ ಕೊಡ್ತಾರೆ. ಅದು ಇದು ಆ್ಯಕ್ಚುಲಿ ಅವನೇ ತಂದಿರೋ ಹಣ್ಣು, ಹಾಗಾಗಿ ಮೇ ಬಿ ತಿಂತಿದ್ದಾನೆ ಅನಿಸುತ್ತೆ. ಸೊ ಮಿಕ್ಕಿರೋ ಹಣ್ಣು ಅಲ್ಲ, ವೇಸ್ಟ್ ಮಾಡೋದು ಬೇಡ, ತಿನ್ಬಿಡೋಣ. ಯಾರ ಹಣೆಯಲ್ಲಿ ಏನು ಬರೆದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಅಕ್ಕಿ ಕಾಳಿನ ಮೇಲೂ ಅವ್ರವ್ರ ಹೆಸರು ಬರೆದಿರುತ್ತಂತೆ. ಹಾಗಿರುವಾಗ ಊಟ ಸಿಕ್ತಾಗ, ಏನಾದ್ರು ತಿನ್ನೋಕೆ ಸಿಕ್ತಾಗ ಜಂಬ ಆಡಬಾರ್ದು. ಸೊ ತಿಂತಾ ಇದ್ದೀನಿ. ಇಲ್ಲಿ ಅಳಸ್ನೇಣ್ಣು ನೋಡಿದೆ. ಸೊ ಅವಾಗ ನಾನು ಊರಿಂದ ಬರುವಾಗ ನಮ್ಮ ಮನೆಯೂ ಸಹ ಅಳಸ್ನೇಣ್ಣು ಕೂದಿದ್ರಲ್ಲ, ಅದು ನೆನಪಾಯಿತು. ಇವಾಗ ಸ್ಕೂಲ್ ಹತ್ರಕ್ಕೆ ಯಾಕಪ್ಪ ಬಂದೆ ಅಂದರೆ, ನಿಮಗೆ ಬೆಳಗ್ಗೆನೇ ಹೇಳಿದ್ದೆ ನಾನು ನಮ್ಮ ಅತ್ತೆನ ಊಟ ಹಾಕೋಕ್ಕೆ ಕರ್ಕೊಬರಬೇಕು ಅಂತ. ಸೊ ಕರ್ಕೊಂಡು ಬಂದೆ, ಬಟ್ ಅವ್ರು ಹೇಳಿದ್ರು ಹೋಗ್ಬಿಟ್ಟು ಬರ್ತೀನಿ ಅಂತ. ನಾನೇ ಹೇಳಿದೆ ಬಿಸಿಲಿದೆ, ಈ ಮಟ ಮಟ ಮಧ್ಯಾಹ್ನ ಯಾಕೆ ಕಷ್ಟಪಡ್ತೀರಾ, ಬನ್ನಿ ಸ್ಕೂಟಿ ಇದೆಯಲ್ಲ, ನಾ ಕರ್ಕೊಂಡು ಹೋಗಿ ಕರ್ಕೊಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಇನ್ಸೈಡ್ ವೇಟ್ ಮಾಡೋಣ ಅಂದ್ಕೊಂಡೆ, ಅಲ್ಲಿ ಪೊಲೀಸ್ ಅಲೋ ಮಾಡಲಿಲ್ಲ, ಔಟ್ಸೈಡ್ ವೇಟ್ ಮಾಡಬೇಕು ಅಂದರು. ಸೊ ಔಟ್ಸೈಡ್ ಬಂದಿದ್ದೀನಿ. ಟೈಮ್ ನೋಡಿದ್ರೆ 1:41 ಈಗ. ಸೊ ಇನ್ನೇನು ಅವ್ರು ಬರೋ ಟೈಮ್ ಆಯಿತು, ಈಗ ಮನೆಗೆ ಹೋಗ್ತೀವಿ. ನನಗೆ ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ ಅಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಬಂದು ಪುಂಗ್ತಾ ಇದ್ದೆ ನಮ್ಮನೆ ಅದು ಇದು ಅಂತ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ. ಯಾಕೆಂದರೆ ತುಂಬಾ ಮಾಡ್ತಾರೆ ನಮ್ಮ ಅತ್ತೆ, ಏಕೆಂದರೆ ಅವ್ರ ಮಗ ಚೆನ್ನಾಗಿ ತಿನ್ನಬೇಕು ಅಂತ. ಫುಲ್ ವೆರೈಟೀಸು, ಫಿಶಸಲ್ಲಿ ಪಲ್ಯ, ಫಿಶಸ್ ಕರೀಸು ಎಲ್ಲ. ಬಟ್ ಇವಾಗ ನೋಡಿ ಒಣ ಮೀನು ಸಾರು ತಿಂತಾ ಇದ್ದೀವಿ. ಯಾಕೆ ಅಂದರೆ ಅವ್ರು ಮಾಡ್ತಾಯಿದ್ದು ಮಗುಗೋಸ್ಕರ, ನಾನೇನೇ ಮಾಡ್ತಾಯಿದ್ದಿದ್ರು ಸಹ ನನ್ನ ಗಂಡಂಗೋಸ್ಕರ ದಿನ ವೆರೈಟಿ ವೆರೈಟಿ ಪಲ್ಯ ಮಾಡ್ತಾಯಿದ್ದೆ. ಬಟ್ ಇವಾಗ ನೋಡ್ತಾ ಇದ್ದೀರಿ ಅಲ್ಲ, ಇರೋದ್ರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತೀವಿ. ಸೊ ಇದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಅವನು ಯಾಕೆ ಈ ರೀತಿ ಸೈಲೆಂಟಾಗಿದ್ದಾನೆ, ಯಾಕೆ ಈ ರೀತಿ ಫೈಟ್ ಮಾಡ್ತಾ ಇದ್ದಾನೆ, ಈ ರೀತಿ ಸೈಲೆಂಟಾಗಿ ಇದ್ಕೊಂಡು ಏನು ಸಾಧಿಸ್ತಾ ಇದ್ದಾನೆ ಅನ್ನೋದು ನನಗಂತೂ ನಿಜಕ್ಕೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ನೋಡಿದ್ರೆ ಯಾರ ಜೊತೆನೂ ಮಾತಾಡಲ್ಲ, ಆದರೂ ಸಹ ಇಷ್ಟು ದಪ್ಪು ಕಲಂಗಡಿ ಹಣ್ಣು ಅಷ್ಟೆಲ್ಲ ತಂದಿಡ್ತಾನ. ಸೊ ಇದನ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಕಟ್ ಮಾಡಿ ನೋಡೋಣ, ಟೆಸ್ಟ್ ಡ್ರೈವ್ ಥರ ಕಟ್ ಮಾಡಿ ಅಲ್ಲಿ ಬಾಕ್ಸ್ಗೆ ಹಾಕಿಡ್ತೀವಿ. ಅವನು ತಿಂದರೆ ತಿಂದ, ಇಲ್ಲ ಅಂದರೆ ಇಲ್ಲ. ವಾಕಿಂಗಿಗೆ ಬಂದೆ, ಏನು ಮಾಡೋಕ್ಕೂ ಮನಸ್ಸಿಲ್ಲ, ಬಟ್ ಏನೋ ಒಂಥರ ಬೇಜಾರು, ಅದಕ್ಕೆ ಸುಮ್ಮನೆ ವಾಕ್ ಮಾಡ್ತಾ ಇದ್ದೀನಿ. ನನಗೆ ನೋಡಿ ನಕ್ಕೂ ಬರ್ತಾ ಇದೆ, ಏನು ತೋರಿಸ್ತಾ ಇದ್ದೀನಿ ಅಲ್ಲ. ಆ್ಯಕ್ಚುಲಿ ಮಾವನಿನ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಹೋದೆ. ನಿಮಗೆ ಕಾಣಿಸ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಕ್ಯಾಪ್ಚರ್ ಮಾಡಿದ್ದು ಮ್ಯಾಂಗೋ ಅಲ್ಲಿ. ಕಾಣಿಸ್ತಾ, ಕಾಣಿಸಿದ್ರೆ ಕಮೆಂಟ್ ಮಾಡಿ ಕಾಣಿಸ್ತು ಅಂತ. ಇಲ್ಲ ಅಂದರೆ ಮತ್ತೆ ಬ್ಯಾಕಿಗೆ ಹೋಗ್ಬಿಟ್ಟು ನೋಡಿ ಅಲ್ಲಿ ಮಾವನಿನ ಕಾಣಿಸುತ್ತೋ ಇಲ್ಲೋ ಅಂತ. ಆಯಿತಾ, ಯಾಕೋ ವಾಕ್ ಮಾಡೋಕ್ಕೆ ಈ ಬಾಟಾ ಶೂ ಕಂಫರ್ಟ್ ಆಗ್ತಾ ಇಲ್ಲ. ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನನಗೆ ಜಾಯಿಂಟ್ ಪೇಯ್ನ್ ಬರ್ತಾ ಇದೆ, ನೀ ಪೇಯ್ನ್ಸ್ ಎಲ್ಲ. ಯಾಕೆ ಅಂತ ಥಿಂಕ್ ಮಾಡಿದೆ, ಆ್ಯಂಡ್ ಯಾವಾಗಿಂದ ಅಂತಲೂ ಥಿಂಕ್ ಮಾಡಿದೆ. ಮುಂಚೆ ನನಗೆ ಈ ರೀತಿ ಪೇಯ್ನ್ ಇರಲಿಲ್ಲ, ಈಗ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ, ಈ ಶೂಸ್ ಹಾಕ್ಕೊಂಡು ಸೊ ಪೇಯ್ನ್ ಆಗ್ತಿದೆ. ಹಾಗಾಗಿ ನಾನೇ ತಿಳ್ಕೊಂಡಿದ್ದೀನಿ ಇಟ್ಸ್ ಆಲ್ ಬಿಕಾಸ್ ಆಫ್ ಏನದು ಶೂಸಿಂದ. ಅದಕ್ಕೇ ಈ ಸಲ ಔಟ್ಸೈಡ್ ಹೋದಾಗ, ಹುಬ್ಬಳ್ಳಿ ಅಥವಾ ಬ್ಯಾಂಗ್ಳೂರು ಹೋದಾಗ ಒಂದು ಜೊತೆ ಒಳ್ಳೆ ಶೂಸ್ ತೊಗೋಬೇಕು, ಬ್ರ್ಯಾಂಡೆಡ್ ಶೂಸ್ನ ಅಂತ. ವಾವ್, ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ತಾ ಇದ್ದೀರಿ ಅಲ್ಲ. ನಮ್ಮೂರ ಕಡೆ ಈ ರೀತಿ ನೇಚರ್ ನೋಡೋಕ್ಕೆ ಚೆಂದ, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ
ಸಮುದ್ರ ಸಖತ್ತಾಗಿರತ್ತೆ ಗೈಸ್. ಎಲೆಕ್ಷನ್ ಕಮಿಷನ್ದು ಗಾಡಿ ಹೋಗ್ತಾ ಇದೆ, ಅದರಿಂದ ಪೊಲೀಸ್ ವೆಹಿಕಲ್ ಬರ್ತಾ ಇದೆ. ಯಾಕೆ ಅಂದರೆ ಸಂಜೆ ಆಯಿತು ಅಲ್ಲ, ಅಲ್ಲಿ ನಮ್ಮ ಬಾಸ್ಕೋಟ್ ಸ್ಕೂಲಿಂದ ವಾಪಸ್ಸು ಅದೇನದು ಬೂತ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಪೊಲೀಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇಷ್ಟ ಆಯಿತು ಗೈಸ್, ಮನೆಗೆ ಬಂದೆ. ಈಗ ಟೈಮ್ ಬಂದು 7:30. ನಮ್ಮ ಸಿಮ್ಮಿ ಒಂಥರ ಚಂದ, ಪಾಪ ಮಗು ಥರ ಫುಲ್ ಸೈಲೆಂಟಾಗಿರುತ್ತೆ, ಏನು ಗಲಾಟೆನೂ ಮಾಡಲ್ಲ ಪಾಪ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದಕ್ಕೆ ಲೋನ್ಲಿ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಮುಂಚೆ ಇಬ್ಬರು ಇದ್ದರು, ಸಿಮ್ಮಿ ಮತ್ತು ಟಾಮಿ. ಬಟ್ ಟಾಮಿ ತೀರ್ಕೊಂಡ ಮೇಲೆ ಸಿಮ್ಮಿ ಒಂಟಿ ಆಗೋಯ್ತು ಅಲ್ಲ, ಅವಾಗಿಂದ ಪಾಪ ಅದು ಸೈಲೆಂಟ್ ಆಗಿಬಿಟ್ಟಿದೆ. ಆ್ಯಂಡ್ 3 ಅವರ್ ವಯಸ್ಸು ಸಹ ಆಗಿದೆ ಗೈಸ್, ಆಲ್ರೆಡಿ 12 ಇಯರ್ಸ್. ಅದಕ್ಕೆ ವಾಕಿಂಗ್ ಎಲ್ಲ ಆಯಿತು, ಸೊ ಕಾಫಿ ಕುಡಿದೆ ಬಂದು, ಆಮೇಲೆ ಯಾಕೋ ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ. ನಾನೇನು ರಾತ್ರಿ ಹೊತ್ತು ಈಗ ಊಟ ಸ್ಕಿಪ್ ಮಾಡ್ತಾ ಇದ್ದೀನಿ, ಮನಸ್ಸು ಇರಲ್ಲ ಆ್ಯಂಡ್ ಮಾಡಬೇಕು ಅನಿಸಲ್ಲ ಹಾಗಾಗಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಮಲ್ಕೋತೀನಿ. ಸೊ ಯಾಕೋ ಬೇಜಾರಾಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ರೀಸನ್ಸ್ ಇಲ್ಲ. ಸಮಟೈಮ್ಸ್ ಈ ರೀತಿ ಆಗುತ್ತೆ ನನಗೆ, ರೀಸನ್ಸ್ ಯೋಚನೆ ಮಾಡ್ತಾ ಇದ್ದೀನಿ, ಏನೂ ಇಲ್ಲ. ಆದರೂ ಸಹ ಯಾಕೋ ಇವತ್ತು ಒಂಥರ ಡಲ್ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೇ ಫ್ರೆಶ್ ಆಗಿಬಿಟ್ಟು ಮಲ್ಕೊಂಡು ಬಿಡ್ತೀನಿ ಗಾಯ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಹೋಪ್ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾಕೋ ಶಾರ್ಟ್ ವ್ಲಾಗ್ಸ್ ಆಗ್ತಾ ಇದೆ, ನನಗೆ ಟೈಮ್ ಇಲ್ವೋ ಅಥವಾ ನೀವು ಬೇಜಾರು ಮಾಡ್ಕೋತೀರಾ ಅಂತ ಶಾರ್ಟ್ ವ್ಲಾಗ್ ಮಾಡ್ತಾ ಇದ್ದೀನೋ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಶಾರ್ಟ್ ವ್ಲಾಗ್ ಆದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಲ್ಲ. ಸೊ ನಿಮ್ಮ ಖುಷಿನೇ ನನ್ನ ಖುಷಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡೇ ಮಾಡ್ತೀರಾ, ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದು ದಿನ ಖಂಡಿತವಾಗ್ಲೂ ಲೈಕ್ ಮಾಡೋ ಥರ ನಾನು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಾಳೆ ದಿನ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗಾಯ್ಸ್.